ತುಂಬ ವರ್ಷಗಳಿಂದ ಉದ್ಭವ ಮತ್ತೆ ಪಾರ್ಟ್ ಟು ಮಾಡಬೇಕು ಮಾಡಬೇಕು ಅಂತ ಭಾರಿ ಜನ ಕೇಳ್ತಾ ಇದ್ರು. ಎಲ್ಲ ಎಲ್ಲೋದ್ರೂ ಸರ್ ನೀವು ಉದ್ಭವನ ಕಂಟಿನ್ಯೂಯೇಷನ್ ಮಾಡಿ ಸರ್, ಅದಕ್ಕಿಂತ ಒಳ್ಳೆ ಕತೆ ಬೇಕಾ ಸರ್ ಅಂತ ಎಲ್ಲ ಕೇಳೋರು. ನನಗೆ ಇದು ಏನು ಮಾಡೋದು ಅನ್ನೋದಕ್ಕೆ ತುಂಬ ಇದರಲ್ಲಿದೆ. ಇದ್ದಕ್ಕಿದ್ದಂಗೆ ಒಂದು ದಿನ ಏನೇನು ಕೆಲವು ಹೊಸ ಹೊಸ ಥಾಟ್ಗಳು ಬಂತಿದ್ರು, ಕಂಟಿನ್ಯೂಯೇಷನ್ ಹಿಂಗೆ ಮಾಡಿದ್ರೆ ಹೇಗಿರುತ್ತೆ, ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅದನ್ನೇ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದೆ. ಸ್ಕ್ರಿಪ್ಟ್ ಮಾಡ್ತಾ ಮಾಡ್ತಾ ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಾಗಲಿ ಅಥವಾ ಆಶ್ರಮ ಮಠಗಳಲ್ಲಾಗಲಿ ಏನೇನು ಯಾವ್ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಇದನ್ನೇ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಒಂದು ಸ್ಕ್ರಿಪ್ಟ್ ಮಾಡಿದೆ. ಅದು ಈ ಮಟ್ಟದಲ್ಲಿ ನನ್ನನ್ನು ನಿರ್ಮಾಪಕರು ಆ ಕಥೆನ ಇಷ್ಟು ಇಷ್ಟಪಟ್ಟು ಅದ್ರ ಮೇಲೆ ಇಷ್ಟು ಮುಂದೆ ಬರ್ತಾರೆ ಅಂತ ನಾನು ಅಂದ್ಕೊಳ್ಳಲಿಲ್ಲ. ಇದು ಒಂಥರ ನನ್ನ ದೃಷ್ಟಿಯಲ್ಲಿ ಕೋಡ್ಲು ರಾಮಕೃಷ್ಣ ಅಂದರೆ ಏನಿತ್ತು ಜನಗಳಿಗೆ, ಏನೊಂಥರ ಬ್ರಿಡ್ಜ್ ಮೂವಿ ಅಥವಾ ಆರ್ಟ್ ಮೂವಿನಲ್ಲ ಕಮರ್ಷಿಯಲ್ ಮೂವಿನಲ್ಲ ಆ ಥರದ ಪಿಕ್ಚರ್ ಮಾಡ್ತಾನೆ ಅನ್ನೋದಿತ್ತು. ಬಟ್ ಇದು ಟೋಟಲಿ ಒಬ್ಬ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಏನೇನು ನಿರೀಕ್ಷಣೆ ಮಾಡ್ಕೊಂಡು ಹೋಗ್ತಾನೋ ಅದೆಲ್ಲ ಎಲಿಮೆಂಟ್ಸ್ ಇರುವಂಥ ಒಂದು ಚಿತ್ರ. ಇವತ್ತು ನನ್ನ ಚಿತ್ರದಲ್ಲಿ 3 ಫೈಟ್ ಇದೆ, ಕಮರ್ಷಿಯಲ್ಲಾಗಿ 3 ಫೈಟ್ಗಳಿದೆ. ಪ್ರತಿ ದೃಶ್ಯದಲ್ಲೂ ಹಾಸ್ಯ ಇದೆ. ಅದಕ್ಕೆ ಮೋಹನ್ ತುಂಬ ಚೆನ್ನಾಗಿ ಡೈಲಾಗ್ ಬೇರೆ ಬರೆದಿದ್ದಾರೆ. ಜೊತೆಗೆ ನನಗೆ ಈ ಚಿತ್ರಕ್ಕೆ ನಾನು ಅಂದ್ಕೊಂಡಿರಲಿಲ್ಲ ನಾಯಕನಾಗಲಿ ಅಥವಾ ನಾಯಿಕೆ ಆಗಲಿ ಅಥವಾ ಇನ್ನು ಉಳಿದ ಸಹಕಲಾವಿದರಾಗಲಿ ಯಾರು ಈ ಮಟ್ಟದಲ್ಲಿ ಅಭಿನಯಿಸ್ತಾರೆ ಅಂತ, ನನ್ನ ಈ ಚಿತ್ರಕ್ಕೆ ಈ ಥರ ಇದು ಜಸ್ಟಿಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಪೈಪೋಟಿ, ಒಂದೊಂದು ದೃಶ್ಯದಲ್ಲೂ ಪೈಪೋಟಿ ಆರ್ಟಿಸ್ಟ್ಗಳಿಗೆ. ಆ ಥರದ ಇದು ನನಗೆ ಭಾರಿ ವರ್ಷಗಳ ನಂತರ ನಾನು ನೋಡಿದೆ. ಇದು ಈ ವರ್ಷ ನನ್ನ ಕೆರಿಯರ್ನಲ್ಲೇ ನನಗೆ ತುಂಬ ಇಷ್ಟವಾದಂಥ ಒಂದು ಕಾಮಿಡಿ ಮೂವಿ ಅಂತ ಹೇಳ್ಬೋದು, ಹಾಸ್ಯಾತ್ಮಕ ಚಿತ್ರ ಅಂತ ನಾನು ಹೇಳ್ಬೋದು. ಹಿಂದೆ ನನಗೆ ಉದ್ಭವ ಯಾರಿಗೆ ಹೇಳಬೇಡಿ ಮಾಡಿದಾಗಂತೂ ಆವಾಗ ನಿಮ್ಗೆ ಗೊತ್ತಿದೆ ಅದೇ ಆ ಪಿಕ್ಚರ್ಗಳೇ ನನ್ನನ್ನು ಇಲ್ಲಿವರೆಗೆ ಬೆಳೆಸಿತ್ತು. ಈ ಚಿತ್ರ ಅವೆಲ್ಲರ 4ರಷ್ಟಿದೆ, ಇನ್ನೂ ಜಾಸ್ತಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದರ 4ರಷ್ಟು ಮನೋರಂಜನೆ ಸಿಗುವಂಥ ಚಿತ್ರ ಇದು. ಎಲ್ಲದೂ ಇದೆ, ನಮ್ಮ ಅದೃಷ್ಟಕ್ಕೆ ಎಲ್ಲ ಸರಿ ಏನಾಗ್ತಿತ್ತು, ಪಿಕ್ಚರ್ ಮಾಡ್ತಿದ್ದು ಒಳ್ಳೆ ನಿರ್ಮಾಪ ಒಳ್ಳೆ ಡಿಸ್ಟ್ರಿಬ್ಯೂಟರ್ಗಳು ಸಿಗ್ತಾ ಇರಲಿಲ್ಲ, ಈ ಸರಿ ಡಿಸ್ಟ್ರಿಬ್ಯೂಟರ್ಗಳು ಒಳ್ಳೆಯವ್ರು ಸಿಕ್ಕಿದ್ದಾರೆ. ಇಲ್ಲ ಅನಂತ್ನಾಗ್ ನಾವು ಕತೆ ಮಾಡುವಾಗಲೇ ಅನಂತ್ ಸರು ಇಲ್ಲದೇ ಮಾಡಲಿಕ್ಕೆ ಇದು ಮಾಡೋದು, ಯಾಕೆಂದರೆ ಅದರಲ್ಲಿ 2 ಜನ ಮಕ್ಕಳಿದ್ದಾರೆ. ಅನಂತ್ ಸರ್ ಹಳೆ ಉದ್ಭವದಲ್ಲಿ 2 ಮಕ್ಕಳಿರ್ತಾರೆ, ಚಿಕ್ಕ ಹುಡುಗರು, ನೀವು ನೋಡಿರ್ಬೋದು ಹಳೆ ಉದ್ಭವ. ಅದರಲ್ಲಿ ಅವ್ರು ಯಾವ ಥರ ಅಂದರೆ ಅದು ಎ ಪಟ್ಟಿ ಬಿ ಪಟ್ಟಿ ಅಂತ ಚಿಕ್ಕ ಮಕ್ಕಳು ಯಾರೋ ಸಾಲ್ಗಾರರು ಬಂದರೆ ಅದರಲ್ಲಿ ನೋಡ್ತಾರೆ, ಹೆಸರಿದ್ದರೆ ಬಿಡು ಇಲ್ಲದೆ ಬಿಡಬೇಡ ಅಂದಿರ್ತಾರಪ್ಪ. ಅದೇ ಮಕ್ಕಳು ಇವಾಗ ಬೆಳೆದು ಯಾವ ರೀತಿ ದೊಡ್ಡವರಾಗಿದ್ದಾರೆ ಅಂತ ಒಂದು ಪ್ರಮೋದ್ ಮಾಡಿದ್ದಾರೆ. ಇನ್ನೊಂದು ಕ್ಯಾರೆಕ್ಟ್ರನ್ನ ಮಂಡ್ಯ ರವಿ ಮಾಡಿದ್ದಾರೆ. ಅವರು ಅಲ್ಲಿ ಏನಾಯಿತು ಅಂದರೆ ಅನಂತ್ ಸರ್ನೇ ಅಂತಲೇ ಅಂದ್ಕೊಂಡು ಮೊದಲು, ಆಮೇಲೆ ಕೆಲವು ದೃಶ್ಯಗಳನ್ನು ನೆನೆಸ್ಕೊಂಡಾಗ ರಂಗಾಯಣ ರಘು ಅವರು ನನಗೆ ಈ ಇದಕ್ಕೆ ಇನ್ನೂ ಚೆನ್ನಾಗಿ ಶೂಟ್ ಆಗ್ತಾರೆ ಅನ್ನಿಸ್ತು. ಅಂದರೆ ಅನಂತ್ ಸರ್ಗೆ ಯಾರು ಬೀಟ್ ಮಾಡುವಂಥ ಕಲಾವಿದರು ಇಲ್ಲ, ಆದ್ರೂ ನಾನು ಮಾಡಿರೋ ಕತೆಗೆ ರಂಗಾಯಣ ರಘು ಶೂಟ್ ಅನ್ನಿಸ್ತು, ಶೂಟಬಲ್ ಅನ್ನಿಸ್ತು. ಆದ್ದರಿಂದ ಅವ್ರನ್ನ ಇಟ್ಕೊಂಡು ಅವ್ರ ಮಕ್ಕಳ ಪಾತ್ರದಲ್ಲಿ ಇವರಿಬ್ಬರು ಮಾಡಿದ್ದಾರೆ. ಇದು ಯಾರು ಇಮೇಜ್ ಮಾಡ್ತಿರುವಂಥ ಕತೆ, ಒಂದು ಕತೆ ಅಂದಾಗ ಏನು ಮಾಡ್ತೀವಿ, ಇದು ಕತೆ ಹಿಂಗೆ ಹೋಗುತ್ತೆ ಕೊನೆಯಲ್ಲಿ ಹಿಂಗೆ ಆಗ್ಬೋದು ಅಂತ, ಇದು ಒಂದೊಂದು ಸೀನು ಸಹ ನೀವು ಇಮೇಜ್ ಮಾಡಲಿಕ್ಕಾಗಲ್ಲ. ಆ ಥರದ ಕತೆ ಮಾಡಿದ್ದೀವಿ. ಪ್ರಸ್ತುತ ರಾಜಕೀಯದಲ್ಲಿ ನಡೆಯುವ ಎಲ್ಲ ಘಟನೆಗಳು ನೀವೇನಾದ್ರು ಈ ಪಿಕ್ಚರ್ ನೋಡ್ತಾ ಅಯ್ಯೋ ಇದು ಇವ್ರದ್ದಲ್ವಾ, ಅಯ್ಯೋ ಇದು ಇವ್ರದ್ದಲ್ವಾ ಅಂತ ಖಂಡಿತವಾಗೂ ಅಂತೀರ. ಎಲ್ಲ 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 ರಾಜಕೀಯ ಇದು ಒಂದು. ಈ ಪಿಕ್ಚರ್ ರಿಲೀಸ್ ಆದಮೇಲೆ ನನಗೆ ನೀವು ಹೇಳಿದ್ದು ಕರೆಕ್ಟು, ಕೆಲವು ಕಿರುಕುಳಗಳಿದೆ ನನಗೆ. ಹಿಂದೆ ನಾನು ಉದ್ಭವ ಮಾಡಿದಾಗ ಪ್ರಥಮ ಉದ್ಭವ ಮಾಡಿದಾಗ ಒಂದು ಹಾಡಿತ್ತು, ಒಂದು ದೇವರೆಲ್ಲ ಮನುಜನ ಸೃಷ್ಟಿಸಿದ, ಮನುಜನೇ ದೇವರನ್ನು ಹುಟ್ಟಿಸಿದ ಅಂತ ಒಂದು ಸಾಂಗ್ ಮಾಡಿದ್ದು. ಆ ಸಾಂಗನ್ನು ಚೇಂಜ್ ಮಾಡಿ ಅದನ್ನು ಕಟ್ ಮಾಡಿ ಅಂತ RSSನವ್ರು ನಮ್ಮ ಮನೆ ಮುಂದೆ ಎಲ್ಲ ಬಂದು ಗಲಾಟೆ ಮಾಡಿದರು. ಅದೇ ಥರದ್ದು ಇವತ್ತು ಎಲ್ಲ ಇವತ್ತಿನ ರಾಜಕೀಯದಲ್ಲಿರುವ ಎಲ್ಲ ರಾಜಕಾರಣಿಗಳನ್ನು ಟಚ್ ಮಾಡಿದ್ದೀನಿ. ಏನೇನು ಅವ್ರವ್ರದ್ದು ಇದಿದೆ, ಅವರವರ ಇದು ವಾಟ್ ಯು ಕಾಲ್ ಪಕ್ಷಾತೀತವಾಗಿ ಹಾಂ ಏನೇನು ಮಾಡಿದ್ದಾರೆ, ಆಶ್ರಮಗಳಲ್ಲಿ ಏನೇನು ನಡೆಯುತ್ತೆ, ಎಲ್ಲ ವಿಚಾರ ತಂದಿದ್ದೀವಿ ಸರ್. ಈಗ ಒಂದು ವಿಚಾರ ಹೇಳಿದ್ರು ನೀವು ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಇಲ್ಲ, RSSನವರು ಬರುವ ಚಾನ್ಸಸ್ಸು ಇದೆ, ಅದು ಸಾಧ್ಯತೆ ಇದೆ. RSSನವ್ರದ್ದು ಸಾಧ್ಯತೆ ಇದೆ. ರಾಜಕಾರಣಿಗಳು ಹುಡುಕುಬಾವಿ ಎಲ್ಲಿದ್ದಾನೆ ಅನ್ನೋ ಸಾಧ್ಯತೆಗಳು ಇದೆ. ಒಟ್ಟಿನಲ್ಲಿ ಇದೊಂದು ಪಕ್ಕ ಮನೋರಂಜನಾತ್ಮಕವಾದ ಚಿತ್ರ. ನಾನು ಮಾಡಿರುವ ಕಾಮಿಡಿ ಚಿತ್ರಗಳಲ್ಲೇ ಒಂದು ಯಶಸ್ವಿ ಚಿತ್ರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಲ್ಲ, ಎಲ್ಲಿ ಹೋದ್ರು ನನಗೆ ಅದನ್ನೇ ಕೇಳೋರು, ಸಾರ್ ಉದ್ಭವ ಮಾಡಿ ಸಾರ್, ಉದ್ಭವ ಮಾಡಿ ಸಾರ್, ಉದ್ಭವ ಮಾಡಿ ಸರ್, ಉದ್ಭವ ಮಾಡಿ ಸರ್ ಅನ್ನೋರು. ಆವಾಗ ನನಗೆ ಅನ್ನಿಸ್ತು ಸರಿ ನೋಡೋಣ ಯಾಕೆ ಮಾಡಬಾರ್ದು ಅಂತ. ಅದಕ್ಕೆ ಸರಿಯಾಗಿ ನನ್ನ ಕೆಲವು ಇನ್ಸಿಡೆಂಟ್ಗಳು ನೆನಪಾದವು.
ಇದನ್ನು ಯೂಸ್ ಮಾಡ್ಬೋದಲ್ಲ, ಇದನ್ನು ಯೂಸ್ ಮಾಡ್ಬೋದಲ್ಲ ಅಂತ. ಮಾತ್ರ ಈ ನಮ್ಮ ಚಿತ್ರದ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದು ಹೌದಾ ಅಲ್ಲ, ನೀವು ಅದು ನೆಕ್ಸ್ಟ್ ಪಿಕ್ಚರ್ ನೋಡಿದ್ಮೇಲೆ ನೀವೇ ಭಾರತೀಯ ಚಿತ್ರರಂಗದಲ್ಲಿ ಬಾರದಿರುವಂಥ ಕ್ಲೈಮ್ಯಾಕ್ಸ್ ನಮ್ಮ ಚಿತ್ರದ ಕ್ಲೈಮ್ಯಾಕ್ಸು. ಯಾವುದೇ ಚಿತ್ರದಿಂದ ಕದ್ದಿದ್ದಲ್ಲ, ಯಾವುದರಿಂದ ಪ್ರೇರಣೆ ಆಗಿದ್ದಲ್ಲ, ಯಾವುದು ಇದಲ್ಲ, ಈ ಕ್ಲೈಮ್ಯಾಕ್ಸ್ ಮಾತ್ರ ಭಾರತೀಯ ಚಿತ್ರರಂಗದಲ್ಲಿ ಆ ಥರ ಕ್ಲೈಮ್ಯಾಕ್ಸ್ ಬಂದೂ ಇಲ್ಲ, ಬರೋಕ್ಕೆ ಸಾಧ್ಯ ಇಲ್ಲ. ಏನು ಸರಿ ಇದು ಹೆಂಗಾಗ್ಬೋದು, ಎಂಡಿಂಗ್ ಏನು ಮಾಡ್ಬೋದು, ಎಂಡಿಂಗ್ ಏನು ಮಾಡ್ಬೋದು ಅಂತ ತಲೆ ಕೆಡಿಸ್ಕೊಂಡವ್ರಿಗೆ ಒಂದು ಸರಿ ಸುಸ್ತಾಗ್ಬಿಡ್ತಾರೆ, ಅಪ್ಪ ಕರೆಕ್ಟ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ. ಆ ಥರ ಕ್ಲೈಮ್ಯಾಕ್ಸು ನೀವೆಲ್ಲರೂ ನಿಜಕ್ಕೂ ಇಷ್ಟಪಡುವಂಥ ಕ್ಲೈಮ್ಯಾಕ್ಸು. ಪ್ರತಿಯೊಂದು ಬಿಗಿನಿಂಗ್ ಆಗಲಿ, ಇಂಟ್ರೋಲ್ ಪಾಯಿಂಟಲ್ಲಾಗಲಿ ಅಥವಾ ಎಂಡಿಂಗಲ್ಲೇ ಆಗಲಿ, ನಿಮಗೆ ಕ್ಯೂರಿಯಾಸಿಟಿ ಮೂಡಿಸುವಂಥ ಚಿತ್ರ ಇದರಲ್ಲಿ. ಇನ್ನು ಕಲಾವಿದರಾಗಲಿ ಎಲ್ಲರೂ ನನಗೆ ತುಂಬ ಸಹಕರಿಸಿದ್ರಿಂದ ನನಗೆ ತೃಪ್ತಿ ಆಗುವಂಥ ಒಂದು ಚಿತ್ರನ ನಾನು ಮಾಡಿದ್ದೀನಿ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.